ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ನಾವು ಎನ್ ಸಿ ಆರ್ ಟಿ ಹತ್ತನೇ ತರಗತಿಯ ಎರಡನೇ ಚಾಪ್ಟರನ್ನು ನೋಡ್ತಾ ಇರುವಂಥದ್ದು ಭಾರತ ಮತ್ತು ಸಮಕಾಲೀನ ವಿಶ್ವ ಅನ್ನುವಂಥದ್ರಲ್ಲಿ ಎರಡನೇ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ಆಲ್ರೆ ಆಲ್ರೆಡಿ ನಾನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಇದು ಪಾರ್ಟ್ ತ್ರೀ ಓಕೆನಾ ಸೊ ವೆಲ್ ಗೈಸ್ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಇನ್ನು ನಮ್ಮ ಐಡಿಯಾಸ್ ಫೋರಂ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಿರುವಂಥದ್ದು ಎನ್ ಸಿ ಆರ್ ಟಿ ಡಿ ಎಸ್ ಸಿ ಆರ್ ಟಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಇರ್ಬೋದು ಅದರ ಜೊತೆಗೆ ಇವಾಗ ಹಿಸ್ಟ್ರಿ ವೀಡಿಯೋಸನ್ನು ನವೀನ್ ಸರ್ ತಗೊಳ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೀಕಾಂತ್ ನಡೀತಾ ಇದೆ ನಿಮಗೆ ಪಿ ಎಸ್ ಐಗೆ ಹೆಲ್ಪ್ ಆಗಲಿ ಅನ್ನೋದ ಕಾರಣಕ್ಕಾಗಿ ಇಂಗ್ಲೀಷ್ ವೀಡಿಯೋಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಮೆಂಟಲ್ ಎಬಿಲಿಟಿ ವೀಡಿಯೋಸನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸೊ ನೀವೇನು ಮಾಡ್ಬೋದು ಇದೆಲ್ಲವನ್ನು ನೀವು ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ದೊರಕತ್ತೆ ಓಕೆನಾ ವೆಲ್ ಗೈಸ್ ಇವಾಗ ನಾವೇನು ಮಾಡೋಣ ಸೆಕೆಂಡ್ ಚಾಪ್ಟರ್ನ ನೋಡ್ತಾ ಹೋಗೋಣ ಸೊ ಈ ಸೆಕೆಂಡ್ ಚಾಪ್ಟರ್ ಅಂತ ಬಂದಾಗ ನಾನಿಲ್ಲಿ ನಾಲ್ಕು ಪಾರ್ಟ್ ಆಗುತ್ತೆ ಇದು ಮಿನಿಮಮ್ ವೀಡಿಯೋಸ್ ಯಾಕಂದರೆ ತುಂಬ ಪಾರ್ಟ್ಸ್ ಇರೋದ್ರಿಂದ ಸಿ ಹಿಯರ್ ಒಂದರಿಂದ ಏಟ್ವರೆಗೂ ಮಾಡಬೇಕು ನಾವು ಇದೆಲ್ಲ ಒಂದೊಂದು ಚಿಕ್ಕ ಚಾಪ್ಟರ್ ಇದ್ದಂಗೆ ಸೊ ಆ ಒಂದು ಕಾರಣದಿಂದ ನಾನು ಫೋರ್ ಪಾರ್ಟ್ಸಲ್ಲಿ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಸೊ ನಿಮಗೆ ಆ ಒಂದು ಗ್ಯಾಪ್ ಇರದೇ ಇರಲಿ ಯಾಕಂದರೆ ನೀವು ನಿನ್ನೆ ನೋಡಿರ್ತೀರ ಇವತ್ತಿನ ವಿಡಿಯೋ ನೋಡಬೇಕಾದ್ರೆ ಹಿಂದೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿರಲ್ಲ ಮರೆತು ಹೋಗ್ಬಿಟ್ಟಿರ್ತೀರ ಆ ಒಂದು ಕಾರಣಕ್ಕೆ ಆ ಒಂದು ಲಿಂಕ್ ಇರಲಿ ಅನ್ನೋ ನಾಟ್ ಗ್ಯಾಪ್ ಆ ಒಂದು ಲಿಂಕ್ ಇರಲಿ ಅನ್ನೋ ಕಾರಣಕ್ಕಾಗಿ ನಾನೇನು ಮಾಡ್ತೀನಿ ರಿವಿಷನ್ ಮಾಡ್ತಾ ಮತ್ತೆ ನೆಕ್ಸ್ಟನ್ನು ನೋಡೋಣ ಓಕೆನಾ ಸೊ ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ ಎಮರ್ಜಿಂಗ್ ಫ್ರಮ್ ದ ಶಾಡೋ ಆಫ್ ಚೀನಾ ಅನ್ನೋದನ್ನು ನೋಡಿದ್ವಿ ಹೌದಾ ನೆಕ್ಸ್ಟ್ ದ ಡಿಲೆಮ್ ಆಫ್ ಕೊಲೋನಿಯಲ್ ಎಜುಕೇಷನ್ ಅನ್ನೋದನ್ನು ನೋಡಿದ್ವಿ ಹೈಜೀನ್ ಡಿಸೀಸ್ ಮತ್ತು ಎವ್ರಿ ಡೇ ರೆಸಿಸ್ಟೆನ್ಸ್ ಅಂತ ನೋಡಿದ್ವಿ ನಾವು ಸೊ ನೆನಪಿದೆ ನಾನು ನಿಮಗೆ ರ್ಯಾಟ್ದೊಂದು ಸ್ಟೋರಿ ಹೇಳಿದ್ದೆ ನಾನು ನಿಮಗೆ ಇಲ್ಲಿ ಹೌದಾ ಇದನ್ನು ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ರಿಲಿಷನ್ ಮತ್ತು ಆ್ಯಂಟಿ ಕೊಲೋನಿಯಲಿಸಂ ಮತ್ತು ದ ವಿಷನ್ ಆಫ್ ಮಾಡರ್ನೈಸೇಷನನ್ನು ಅನ್ನು ನೋಡ್ತಾ ಹೋಗೋಣ ಓಕೆ ವೆಲ್ ಗೈಸ್ ಸೊ ಲಾಸ್ಟ್ ಪಾರ್ಟಲ್ಲಿ ಏನು ನೋಡಿದ್ವಿ ಅನ್ನೋದನ್ನು ಕ್ವಿಕ್ಕಾಗಿ ಸತಿ ನಾನು ರಿವಿಷನ್ ಮಾಡಿಬಿಡ್ತೀನಿ ವಿಯೆಟ್ನಾಮ್ಗೆ ಹತ್ತೊಂಬತ್ತು ನೂರ ನಲ್ವತ್ತೈದರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ರಿಪಬ್ಲಿಕ್ ಆಫ್ ವಿಯೆಟ್ನಾಮ್ ಫಾರ್ಮಲ್ ಆಗಿ ಫಾರ್ಮ್ ಆಗಲಿಕ್ಕೆ ಮೂವತ್ತು ವರ್ಷ ಹಿಡಿಯುತ್ತೆ ಹತ್ತೊಂಬತ್ತು ನೂರ ಮತ್ತೆ ಮೂವತ್ತು ವರ್ಷ ಹಿಡಿಯುತ್ತೆ ಹೌದಾ ಹತ್ತೊಂಬತ್ತು ನೂರ ಎಪ್ಪತ್ತೈದರವರೆಗೂ ಫಾರ್ಮ್ ಆಗುತ್ತೆ ನೆಕ್ಸ್ಟು ವಿಯೆಟ್ನಾಮನ್ನು ನಾವು ಯಾಕೆ ಸ್ಟಡಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಿದ್ವಿ ಇನ್ನೇ ಚೀನಾದ ನೆರಳಿನಿಂದ ಯಾವ ರೀತಿ ಇದು ಹೊರಹೊಮ್ಮತ್ತೆ ವಿಯೆಟ್ನಾಂ ಅನ್ನೋದನ್ನು ನೋಡಿದ್ವಿ ಇಂಡೋ ಚೀನಾ ಅಂತಂದರೆ ಏನು ವಿಯೆಟ್ನಾಂ ಲಾವೋಸ್ ಕಾಂಬೋಡಿಯಾ ಮೂರು ಸೇರಿ ನಾವು ಇಂಡೋ ಚೀನಾ ಅಂತ ಹೇಳ್ತೀವಿ ಹೌದಾ ನೆಕ್ಸ್ಟ್ ಇಂಡಿಪೆಂಡೆಂಟ್ ಕಂಟ್ರಿ ಎಸ್ಟ್ಯಾಬ್ಲಿಷ್ಡ್ ಹೆಂಗೆ ಸ್ವತಂತ್ರ ರಾಷ್ಟ್ರದ ರಚನೆ ಆಗುತ್ತೆ ಅನ್ನೋದನ್ನು ನೋಡಿದ್ವಿ ಸೊ ನೆಕ್ಸ್ಟ್ ಚೀನಾ ರೀತಿಯ ಸರ್ಕಾರ ಮತ್ತು ಚೀನಾದ ಸಂಸ್ಕೃತಿಯನ್ನು ಇವರು ಫಾಲೋ ಮಾಡ್ತಾರೆ ಅನ್ನೋದನ್ನು ನೋಡಿದ್ವಿ ವಿಯೆಟ್ನಾಂ ಕಡಲು ಮಾರ್ಗದ ಸಿಲ್ಕ್ ರೂಟದ್ದು ಓಕೆ ಮೆರಿಟೈಮ್ ಸಿಲ್ಕ್ ರೂಟದ್ದು ಒಂದು ಭಾಗ ಆಗಿತ್ತು ಅನ್ನೋದನ್ನು ನೋಡಿದ್ವಿ ನೆಕ್ಸ್ಟ್ ಮ್ಯಾಪಲ್ಲಿ ಅದು ಎಲ್ಲಿ ಬರುತ್ತೆ ಪ್ಲೇಸ್ ವಿಯೆಟ್ನಾಂ ಕಾಂಬೋಡಿಯಾ ಮತ್ತು ಲಾವೋಸ್ ಓಕೆ ನೆಕ್ಸ್ಟು ಯಾವ ರೀತಿ ವಸಾಹತುಶಾಹಿ ಪ್ರಾಬಲ್ಯ ಆಯಿತು ನೆಕ್ಸ್ಟ್ ಅದಕ್ಕೆ ಪ್ರತಿರೋಧ ಯಾವ ರೀತಿ ಉಂಟಾಯಿತು ಅನ್ನೋದನ್ನು ನೋಡಿದ್ವಿ ಕೊಲೊನೈಸೇಷನ್ ಅಂತ ಬಂದಾಗ ಫ್ರೆಂಚರು ಯಾವ್ಯಾವ ರೀತಿ ಆಕ್ರಮಣ ಮಾಡ್ತಾ ಹೋದರು ಮಿಲಿಟರಿಲಿ ಇರ್ಬೋದು ಎಕನಾಮಿಕಲಿ ಇರ್ಬೋದು ಆರ್ಥಿಕವಾಗಿ ಆಮೇಲೆ ಮಿಲಿಟರಿ ಅದರ ಜೊತೆಗೆ ಅಲ್ಲಿರುವಂತಹ ಕಲ್ಚರನ್ನು ಕೂಡ ಅವರು ಬದಲಾವಣೆ ಮಾಡಲಿಕ್ಕೆ ಟ್ರೈ ಮಾಡಿದರು ಫ್ರೆಂಚ್ ಹೌದಾ ಸೊ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಅಲ್ಲಿ ನ್ಯಾಷನಲಿಸಮ್ ಅನ್ನುವಂಥದ್ದು ಒಂದು ರಾಷ್ಟ್ರೀಯತೆ ಅನ್ನುವಂಥ ಭಾವ ಅವರಲ್ಲಿ ಹುಟ್ಕೊಳ್ಳುತ್ತೆ ದೆಲ್ ಫೈಟ್ ಆಗಿ ನೆಸ್ದ ಫ್ರೆಂಚ್ ಅನ್ನುವಂಥದ್ದನ್ನು ನೋಡಿದ್ವಿ ಹೌದಾ ಇನ್ನೆಕ್ಸ್ಟ್ ಫ್ರೆಂಚ್ ಪಡೆಗಳು ಯಾವಾಗ ವಿಯೆಟ್ನಾಮ್ಗೆ ಬಂದ್ವಿ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಯುದ್ಧಗಳು ನಡೀತಾ ಹೋಯಿತು ಫಾರ್ ಎಕ್ಸಾಂಪಲ್ ಫ್ರಾಂಕೋ ಚೈನೀಸ್ ವಾರನ್ನು ನಾವು ನೋಡಿದ್ವಿ ಅದಾದಮೇಲೆ ಏಯ್ಟೀನ್ ಏಯ್ಟಿ ಸೆವೆನಲ್ಲಿ ಇದು ವಿಯೆಟ್ನಾಮ್ ಅನ್ನುವಂಥದ್ದು ಫ್ರೆಂಚ್ ಇಂಡೋ ಚೀನಾ ಆಗಿ ಬದಲಾವಣೆ ಆಗುತ್ತೆ ಓಕೆನಾ ಸೊ ಅದರ ಕುರಿತಾಗಿ ನಾವು ನೋಡಿದ್ವಿ ನೆಕ್ಸ್ಟ್ ಯಾಕೆ ಫ್ರೆಂಚರಿಗೆ ಈ ಕಾಲೋನೀಸ್ಗಳ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ ಹೌದಾ ಯಾಕಂದರೆ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಇರ್ಬೋದು ಆಮೇಲೆ ಅವ್ರಿಗೆ ಬೇಕಾದಂಥ ಅಗತ್ಯ ಸರಕುಗಳ ಸಾಗಾಣಿಕೆಗೆ ಇರ್ಬೋದು ಇದೊಂದು ಇನ್ನು ಅವ್ರದ್ದು ಏ ಮಿಷನ್ ಏನಂತ ಹೇಳ್ಕೊಳ್ತಾ ಇದ್ರಪ್ಪ ಅಂತಂದರೆ ಅಡ್ವಾನ್ಸ್ಡ್ ಯುರೋಪಿಯನ್ ಕಂಟ್ರೀಸ್ ಅಂದರೆ ಮುಂದುವರೆದ ಯುರೋಪಿಯನ್ ಕಂಟ್ರೀಸ್ಗಳು ಅಂತ ತಮ್ಮನ್ನು ತಾವು ಕರ್ಕೊಳ್ತಾ ಇದ್ರು ಆ ಒಂದು ಕಂಟ್ರೀಸು ಹಿಂದುಳಿದಿರುವಂತಹ ಈ ಕಡೆ ಈಸ್ಟ್ ಭಾಗದಲ್ಲಿ ಬರುವಂಥದ್ದು ನಮ್ಮ ಭಾರತ ಕೂಡ ಇಲ್ಲೇ ಸೇರುತ್ತೆ ಭಾರತ ವಿಯೆಟ್ನಾಮ ಇದೆಲ್ಲ ಈ ರೀತಿ ಕಂಟ್ರಿಗಳನ್ನು ಸುಧಾರಣೆ ಮಾಡೋದು ನಮ್ಮ ಒಂದು ಮಿಷನ್ ಇದು ನಮ್ಮ ಧ್ಯೇಯ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದರು ಇದು ಅವ್ರ ಮಿಷನ್ ಆಗಿತ್ತು ನೆಕ್ಸ್ಟ್ ಅದನ್ನು ಯಾವ ರೀತಿ ಅವ್ರು ಟ್ರೈ ಮಾಡಿದರು ಅನ್ನೋದನ್ನು ನೋಡಿದ್ವಿ ಇರಿಗೇಷನ್ ವರ್ಕ್ಸನ್ನು ಮಾಡಿದರು ನೀರಾವರಿಯನ್ನು ಮಾಡಿದರು ಆಮೇಲೆ ಅದರಿಂದಾಗಿ ರೈಸ್ ಉತ್ಪಾದನೆ ಜಾಸ್ತಿ ಆಯಿತು ವಿಯೆಟ್ನಾಂ ಆ ಒಂದು ಟೈಮಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಗಿ ಕನ್ವರ್ಟ್ ಆಯಿತು ಅನ್ನೋದನ್ನು ನೋಡಿದ್ವಿ ಹೌದಾ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಕೂಡ ಅವರು ಏನು ಮಾಡ್ತಾ ಬಂದರು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ತಾ ಬಂದರು ಅನ್ನೋದನ್ನು ನೋಡಿದ್ವಿ ಅದರಲ್ಲಿ ರೈಲ್ವೆ ನೆಟ್ವರ್ಕನ್ನು ಹಾಕಿರುವಂಥದ್ದು ಇರ್ಬೋದು ಆಮೇಲೆ ಟ್ರಾನ್ಸ್ಪೋರ್ಟ್ ರೋಡ್ಸನ್ನು ಮಾಡಿರುವಂಥದ್ದು ಇರ್ಬೋದು ಇದೆಲ್ಲ ನೆಕ್ಸ್ಟ್ ಶುಡ್ ಕಾಲೋನೀಸ್ ಬಿ ಡೆವಲಪ್ಡ್ ಇನ್ನು ಇದು ಕೊಲೊನೀಸ್ ಡೆವಲಪ್ ಇರಬೇಕಾದ್ರೆ ಒಂದು ಪ್ರಶ್ನೆ ಉಟ್ಕೊಳುತ್ತೆ ವಸಾಹತುಗಳನ್ನು ಅಭಿವೃದ್ಧಿಪಡಿಸಬೇಕೇ ಅಭಿವೃದ್ಧಿ ಪಡಿಸೋದಾದರೆ ಯಾಕೆ ನಾವು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಒಂದು ಅವ್ರ ತಲೆಯಲ್ಲಿ ಬರುತ್ತೆ ಅದಕ್ಕೆ ಫಾಲ್ ಬರ್ನಾರ್ಡ್ ಅನ್ನುವಂಥವ್ರು ಒಂದು ಥೇರಿಯನ್ನು ಕೊಡ್ತಾರೆ ಯಾಕಂದರೆ ಏನಪ್ಪ ಆ ಥೇರಿ ಅನ್ನೋದನ್ನು ಕೂಡ ನಾವು ಒಬ್ಸರ್ವ್ ಮಾಡಿದ್ವಿ ಓಕೆನಾ ಸೊ ಆ ಥೇರಿ ಅಪ್ಲೈ ಆಗಬೇಕಂದ್ರೆ ಅದಕ್ಕೆ ಬ್ಯಾರಿಯರ್ಸ್ ಏನೇನು ಬರುತ್ತೆ ಆಮೇಲೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಕೈಕೊಂಡಂತಹ ಸುಧಾರಣೆಗಳು ಯಾವುವು ಆದರೆ ಆ ಸುಧಾರಣೆಗಳು ಕಂಪ್ಲೀಟಾಗಿ ಸಕ್ಸಸ್ ಆಯ್ತಾ ಆಗಲಿಲ್ವಾ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ ತದನಂತರ ಇದು ಫಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಏನು ನೋಡಿದ್ವಿ ನಾವು ದ ಡಿಲೆಮ ಆಫ್ ಕೊಲೋನಿಯಲ್ ಎಜುಕೇಷನ್ ವಸಾಹತುಶಾಹಿ ಶಿಕ್ಷಣದ ಸಂದಿಗ್ಧತೆಯನ್ನು ನಾವು ನೋಡ್ತಾ ಬಂದ್ವಿ ಹೌದಾ ಸೊ ಇವರು ಎಕನಾಮಿಕಲ್ ಎಕ್ಸ್ಪ್ಲಾಯಿಟೇಷನ್ನ ಮಾತ್ರ ಕೈಗೊಳ್ಳಲಿಲ್ಲ ಅಂದರೆ ಆರ್ಥಿಕ ಶೋಷಣೆಯನ್ನು ಮಾತ್ರ ಮಾಡಲಿಲ್ಲ ಇವರು ವಿಯೆಟ್ನಾಮೀಸ್ ಮೇಲೆ ಇವರು ನಾಗರಿಕ ಮಿಷನ್ ಅನ್ನುವಂಥದ್ದನ್ನು ಕೂಡ ತೊಗೊಂಡು ಬರ್ತಾರೆ ಸಿವಿಲೈಸಿಂಗ್ ಮಿಷನ್ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಅವ್ರ ಮಿಷನನ್ನು ಸೊ ಅದು ಕೂಡ ಬರುತ್ತೆ ಇದರಿಂದ ಏನಾಗುತ್ತೆ ಇಲ್ಲಿರುವಂತಹ ಸಂಸ್ಕೃತಿ ಇವರ ಧರ್ಮ ಇವರ ಆಚರಣೆಗಳಿಗೆ ಧಕ್ಕೆ ಬರುತ್ತೆ ಅದರಿಂದಾಗಿ ಜನ ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದ್ರ ಕುರ್ತಾಗಿ ನಾವು ನೋಡಿದ್ವಿ ಇನ್ನೆಕ್ಸ್ಟ್ ಆಧುನಿಕತೆ ಅಂತಂದರೆ ಏನು ಎಷ್ಟು ಜನ ಪ್ರಭಾವಿತರಾದರೂ ಯಾರೂ ಪ್ರಭಾವಿತ್ರ ಆಗಲಿಲ್ಲ ಇದೆಲ್ಲವನ್ನು ಅಬ್ಸರ್ವ್ ಮಾಡಿದ್ವಿ ಓಕೆನಾ ಅದರ ಜೊತೆಗೆ ಫ್ರೆಂಚನ್ನು ತಗೊಂಡು ಬರಬೇಕಾ ಅಥವಾ ಚೈನೀಸ್ ಭಾಷೆಯನ್ನು ತಗೊಂಡ್ಕೊಂಡು ಬರಬೇಕಾ ಈ ರೀತಿಯಾಗಿ ಸಾರಿ ಚೈನೀಸ್ ಅಲ್ಲ ವಿಯೆಟ್ನಾಮೀಸನ್ನು ತಗೊಂಡು ಬರಬೇಕಾ ಚೈನೀಸ್ ಬದಲಾಗಿ ಅನ್ನುವಂಥದ್ದು ಕನ್ಫ್ಯೂಷನ್ ಇರುತ್ತೆ ಅವರಿಗೆ ಸೊ ಆ ರೀತಿಯಾಗಿ ಎರಡು ಒಪಿನಿಯನ್ಸ್ ಬರುತ್ತೆ ಅದನ್ನು ಕೂಡ ನಾವು ನೋಡಿದ್ವಿ ಕೆಲವೊಂದಷ್ಟು ಜನ ಫ್ರೆಂಚ್ ಅಂತ ಹೇಳ್ತಾರೆ ಇನ್ನು ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಲೋವರ್ ಕ್ಲಾಸಿಗೆ ವಿಯೆಟ್ನಾಮೀಸ ಅಪ್ಪರ್ ಕ್ಲಾಸಿಗೆ ಫ್ರೆಂಚ್ ಅಂತ ಹೇಳ್ತಾರೆ ಹೌದಾ ಸೊ ಅದರ ಸಾಧ್ಯತೆ ಬಾಧ್ಯತೆಗಳನ್ನು ಕೂಡ ನಾವು ನೋಡಿದ್ವಿ ಈ ನೆಕ್ಸ್ಟ್ ಆಧುನಿಕವಾಗಿ ಬಿಂಬಿಸಿಕೊಳ್ಳುವಂಥದ್ದು ಓಕೆ ಸೊ ಅದು ಬರೀ ಇನ್ಸೈಡಿಂದ ಅವರು ಆಧುನಿಕ ಆಗೋದು ಮಾತ್ರ ಅಲ್ಲ ಅವರು ಹಾಕುವಂತಹ ಬಟ್ಟೆಯಲ್ಲಿ ಅವರು ಇರುವಂತಹ ರೀತಿಯಲ್ಲಿ ಕೂಡ ಅವರು ಆಧುನಿಕವಾಗಿ ಯಾವ ರೀತಿ ಬಿಂಬಿಸಿಕೊಳ್ಬೇಕು ಅನ್ನೋದನ್ನು ಕೂಡ ನೋಡಿದ್ವಿ ಹೌದಾ ಈ ನೆಕ್ಸ್ಟ ಇದು ಎಲ್ಲರೂ ಬದಲಾದರು ಅಂತ ಹೇಳಿದರೆ ಇಲ್ಲ ಓಕೆ ಶಾಲೆಯಿಂದ ಕೂಡ ಏನಾಗುತ್ತೆ ವಿರೋಧ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೊ ಯಾವ ರೀತಿ ವಿರೋಧ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ ಯಾವ ರೀತಿಯಾಗಿ ಶಾಲೆಗಳು ಇಂಪಾರ್ಟೆಂಟ್ ಪ್ಲೇಸ್ ಆಗ್ತವೆ ಫಾರ್ ಪೊಲಿಟಿಕಲ್ ಮತ್ತು ಕಲ್ಚರಲ್ ಬ್ಯಾಟಲ್ಸ್ಗೆ ಅನ್ನೋದನ್ನು ಒಬ್ಸರ್ವ್ ಮಾಡಿದ್ವಿ ನೆಕ್ಸ್ಟ್ ಅದೇ ಭಾಗದಲ್ಲಿ ಹೈಜೀನ್ ಡಿಸೀಸ್ ಮತ್ತು ಎವ್ರಿ ಡೇ ರೆಸಿಸ್ಟೆನ್ಸ್ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ನೈರ್ಮಲ್ಯ ರೋಗ ಮತ್ತು ಪ್ರತಿದಿನದ ವಿರೋಧವನ್ನು ಸೊ ಇಲ್ಲಿ ಪ್ಲೇಗ್ ಆಕ್ರಮಣ ಆಗುತ್ತೆ ಇವರೊಂದು ಹೆನೋ ಎನ್ನುವಂತಹ ಒಂದು ಸಿಟಿ ಅದನ್ನು ಇವರು ಹೊಸದಾಗಿ ಡೆವಲಪ್ ಮಾಡ್ತಾರೆ ಫ್ರೆಂಚ್ ಕಾಲೋನೀಸ್ಗೆ ಏನಾಗಿರುತ್ತೆ ಡೆವಲಪ್ ಆಗಿರುವಂಥ ಸಿಟಿ ಇರುತ್ತೆ ಅದು ಬಿಟ್ಟು ವಿಯೆಟ್ನಾಮೀಸ್ ಜನ ಇರುವಂತಹ ಕಾಲೋನೀಸ್ ಎಲ್ಲ ಏನಾಗಿರಲ್ಲ ಡೆವಲಪ್ ಆಗಿರಲ್ಲ ಅಲ್ಲಿ ರೋಡ್ ಇರೋಲ್ಲ ನೀಟಾಗಿ ಆ್ಯಂಡ್ ಸಿ ವಿ ಸಿಸ್ಟಮ್ ಇರೋದಿಲ್ಲ ಈ ರೀತಿ ಎಲ್ಲ ಇರೋದರಿಂದ ಅಲ್ಲಿ ರ್ಯಾಡ್ ಸುಟ್ಕೊಳ್ಳುತ್ತೆ ಅವ್ರು ರ್ಯಾಸ್ ಹೆಂಗೆ ಇಡೀ ಒಂದು ಸಿಟಿಯನ್ನು ಸುತ್ತಿಬಿಡುತ್ತೆ ಅದರ ಜ ಅದನ್ನು ಓಡಿಸ್ಲಿಕ್ಕೆ ಫ್ರೆಂಚರು ಏನು ಕ್ರಮವನ್ನು ಕೈಗೊಳ್ತಾರೆ ಆ ಕ್ರಮದ ಲಾಭವನ್ನು ವಿಯೆಟ್ನಾಮೀಸ್ ಯಾವ ರೀತಿ ತೆಗೆದುಕೊಳ್ತಾರೆ ಇದೆಲ್ಲವನ್ನು ನಾವೇನು ಮಾಡಿದ್ವಿ ಈ ಒಂದು ಮೂರನೇ ಭಾಗದಲ್ಲಿ ನೋಡಿದ್ವಿ ಓಕೆನಾ ಸೊ ಇನ್ನು ನಾವೇನು ಮಾಡೋಣ ಅಂತಂದರೆ ದ ರಿಲೀಜನ್ ಆ್ಯಂಡ್ ಆ್ಯಂಟಿ ಕೊಲೋನಿಯಾಲಿಸಮನ್ನು ನೋಡ್ತಾ ಹೋಗೋಣ ಓಕೆನಾ ಸೊ ಇಲ್ಲಿವರೆಗೂ ನಿಮಗೆ ಒಂದು ಫ್ಲೋ ರೆಡಿ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಮುಂದೆ ಹೋಗೋದು ಅದೇ ಫ್ಲೋ ಅನ್ನು ತಲೆಯಲ್ಲಿಟ್ಕೊಂಡು ನಾವು ಮುಂದೆ ನೋಡ್ತಾ ಹೋಗೋಣ ರಿಲೀಜನ್ ಆ್ಯಂಡ್ ಆ್ಯಂಟಿ ಕೊಲೋನಿಯಾಲಿಸಮ್ ಧರ್ಮ ಮತ್ತು ಆ್ಯಂಟಿ ಕೊಲೋನಿಯಾಲಿಸಮ್ ಆ್ಯಂಟಿ ಕೊಲೋನಿಯಾಲಿಸಮ್ ಅಂತಂದರೆ ಅದರ ಕೊಲೋನಿಯಲಿಸಂ ಒತಾ ವಸಾಹತುಶಾಹಿಯ ಅಗೇನಸ್ಟ್ ಓಕೆನಾ ಸೊ ಕೊಲೋನಿಯಲ್ಸ್ ಕಂಟ್ರೋಲು ಫ್ರೆಂಚ್ ಕಂಟ್ರೋಲ್ ಎಲ್ಲೆಲ್ಲಿತ್ತಪ್ಪ ಅಂತ ಹೇಳಿದರೆ ಜನರ ಪಬ್ಲಿಕ್ ಲೈಫಲ್ಲಿ ಮಾತ್ರ ಅಲ್ಲ ಅವರ ಪ್ರೈವೇಟ್ ಲೈಫಲ್ಲೂ ಕೂಡ ಏನಾಗಿತ್ತು ಕೊಲೋನಿಯಲ್ ಕಂಟ್ರೋಲು ಇತ್ತು ಅಂತ ನಾವು ಹೇಳ್ತೀವಿ ಓಕೆನಾ ಸೊ ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡೂ ಕಡೆ ಈ ನೆಕ್ಸ್ಟ್ ಅದರ ಜೊತೆಗೆ ಅವರು ಮಿಲಿಟ್ರಿಯನ್ನು ಆಕ್ಯುಪೈ ಮಾಡ್ಕೊಂಡಿದ್ರು ಅದರ ಜೊತೆಗೆ ಅವರು ಸೋಷಿಯಲ್ ಮತ್ತು ಕಲ್ಚರಲ್ ಲೈಫನ್ನು ವಿಯೆಟ್ನಾಮಿ ಜನರ ಸೋಷಿಯಲ್ ಮತ್ತು ಕಲ್ಚರಲ್ ಲೈಫನ್ನು ಕೂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲೈಫನ್ನು ಕೂಡ ಬದಲಾವಣೆ ಮಾಡುವಲ್ಲಿ ಏನು ಮಾಡ್ತಾಯಿದ್ರು ಟ್ರೈ ಮಾಡ್ತಾಯಿದ್ರು ಅನ್ನುವಂಥದ್ದು ಅದ್ರ ಜೊತೆಗೆ ಇವರೇನು ಮಾಡ್ತಾರೆ ರಿಲೀಜನ್ಗೂ ಕೂಡ ಕೈ ಹಾಕ್ತಾರೆ ರಿಲೀಜನ್ನು ಕೂಡ ನಾವು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವ್ರು ಏನು ತಿಕ್ಕೋತಾರೆ ಇಟ್ ಈಸ್ ಅ ವೇ ಫಾರ್ ಕಲೋನಿಯಲ್ ಕಂಟ್ರೋಲ್ ಆಲ್ಸೋ ಫಾರ್ ದ ರೆಸಿಸ್ಟೆನ್ಸ್ ಓಕೆನಾ ಸೊ ಇದೇನಾಗುತ್ತೆ ಕೊಲೋನಿಯಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ಅವರಿಗೆ ವೇ ಆಗುತ್ತೆ ಪಾಸಿಟಿವ್ ಏನಂತ ಅಂದರೆ ಕೊಲೋನಿಯಲ್ ಪೀಪಲ ಅಂದರೆ ಫ್ರೆಂಚರು ವಿಯೆಟ್ನಾಮಿ ಜನರನ್ನು ಎಲ್ಲರನ್ನು ಕ್ರಿಶ್ಚಿಯಾನಿಟಿಗೆ ಕಂಟ್ರೋ ಕನ್ವರ್ಟ್ ಮಾಡಿದರೆ ಅವ್ರಿಗೇನಾಗುತ್ತೆ ವಿಯೆಟ್ನಾಮನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಲ್ಲ ಆದರೆ ಅದನ್ನು ಕ ಕಣ ಎಲ್ಲರನ್ನೂ ಕನ್ವರ್ಟ್ ಮಾಡುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಆಗಿರೋದಿಲ್ಲ ಹಾಗಾಗಿ ಇದು ಪ್ರತಿರೋಧ ಉಂಟು ಮಾಡಲಿಕ್ಕೆ ಕೂಡ ರೆಸಿಸ್ಟೆನ್ಸನ್ನು ಮಾಡಲಿಕ್ಕೆ ಜ ವಿಯೆಟ್ನಾಮಿ ಜನರನ್ನು ಜನರಿಂದ ಪ್ರತಿರೋಧವನ್ನು ಎದುರಿಸಲಿಕ್ಕೆ ಕೂಡ ಇದು ಕಾರಣ ಆಗುತ್ತೆ ಓಕೆನಾ ಯಾಕಂದರೆ ವಿಯೆಟ್ನಾಮ್ ಅಂತ ಬಂದಾಗ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬುದ್ಧಿಸಮ್ ಕನ್ಫ್ಯೂಷಿಯನಿಸಮ್ ಆ್ಯಂಡ್ ಲೋಕಲ್ ಪ್ರಾಕ್ಟೀಸಸ್ ಓಕೆ ವಿಯೆಟ್ನಾಮಲ್ಲಿ ಬುದ್ಧಿಸಮ್ ಕೂಡ ಇದೆ ಆಮೇಲೆ ಕನ್ಫ್ಯೂಷಿಯನಿಸಮ್ ಇದೆ ಮತ್ತು ಲೋಕಲ್ ಪ್ರಾಕ್ಟೀಸಸ್ಸು ಕೂಡ ಇದೆ ಓಕೆನಾ ಸೊ ಹೀಗೆ ಬೇರೆ ಬೇರೆ ಧರ್ಮ ಇರೋದರಿಂದ ಇದು ಕಷ್ಟ ಸೊ ಈ ವರ್ಡನ್ನು ನೀವು ನೆನ್ಪಿಟ್ಕೊಳ್ಬೇಕು ಕನ್ಫ್ಯೂಷಿಯಾನಿಸಮ್ ಓಕೆ ಸೊ ಇದೇನಾಗಿದೆ ಒಂದು ಸತಿ ಪಿ ಎಸ್ ಐ ಎಲ್ ಕ್ವೆಶನ್ ಕೇಳಿದ್ದಾರೆ ಚೈನೀಸ್ ಧರ್ಮ ಇದು ಓಕೆನಾ ಚೈನೀಸಲ್ಲಿ ಫಾಲೋ ಮಾಡುವಂಥ ಧರ್ಮ ಯಾವುದು ಅಂತ ಕೇಳಿದರೆ ಕನ್ಫ್ಯೂಷಿಯಾನಿಸಮ್ ಇದು ನೀವು ನೆನ್ಪಿಟ್ಕೊಳ್ಬೇಕು ವೆಲ್ ಇದು ಕೂಡ ಇರುತ್ತೆ ಸೊ ಕ್ರಿಶ್ಚಿಯಾನಿಟಿ ಕೂಡ ಅವ್ರು ಏನು ಮಾಡ್ತಾರೆ ಫ್ರೆಂಚ್ ಮಿಷಿನರೀಸು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಫ್ರಮ್ ಏಯ್ಟೀನ್ ಸೆಂಚುರಿ ಹೊಸ್ಟೈಲ್ ರಿಲೀಜಿಯಸ್ ಸ್ಟಾರ್ಟೆಡ್ ಓಕೆ ಅಂದರೆ ಹದಿನೆಂಟನೇ ಸೆಂಚುರಿ ಆನ್ವರ್ಡ್ಸ್ ಏನಾಗುತ್ತೆ ಇಲ್ಲಿ ಒಂದು ರೀತಿ ಹಾಸ್ಟೈಲ್ ಆಗಿರುವಂಥದ್ದು ಒಂದು ಪ್ರತಿರೋಧವನ್ನು ಉಂಟು ಮಾಡುವಂಥದ್ದು ಅಥವಾ ವೈಲೆಂಟ್ ಆಗಿರುವಂತಹ ರಿಲೀಜಿಯಸ್ ಏನಾಗುತ್ತೆ ಸ್ಟಾರ್ಟ್ ಪ್ರತಿದೂ ಪ್ರತಿಕೂಲ ಧಾರ್ಮಿಕತೆ ಸ್ಟಾರ್ಟ್ ಆಗುತ್ತೆ ಓಕೆ ಯಾಕಂದರೆ ಇವರೆಲ್ಲ ಕನ್ವರ್ಟ್ ಮಾಡ್ತಾ ಇರ್ತಾರೆ ಯಾರು ಫ್ರೆಂಚರು ಇವರನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇವರು ಉಲ್ಟಾ ರಿವೋಲ್ಟ್ ಮಾಡ್ತಿರ್ತಾರೆ ಸೊ ಆ ರೀತಿಯಾಗಿ ಸ್ಟಾರ್ಟ್ ಆದಂಥ ಒಂದು ರಿವೋಲ್ಟ್ ಯಾವುದಂದರೆ ಸ್ಕಾಲರ್ ರಿವೋಲ್ಟ್ ಹದಿನೆಂಟುನೂರ ಅರವತ್ತೆಂಟರಲ್ಲಿ ವಿದ್ವಾಂಸರು ಸೊ ಇದು ಒಂದು ಅಲ್ಲಿರುವಂತಹ ಕೋರ್ಟ್ನಲ್ಲಿರುವಂತಹ ವಿದ್ವಾಂಸರು ಏನು ಮಾಡ್ತಾರೆ ಇಂಪೀರಿಯಲ್ ಕೋರ್ಟಲ್ಲಿರುವಂತಹ ವಿದ್ವಾಂಸರು ಅವರು ಸಿಟ್ಟಿಂದ ಏನು ಮಾಡ್ತಾರೆ ದಂಗೆಯನ್ನು ಹೇಳ್ತಾರೆ ಓಕೆನಾ ಸೊ ಯಾವುದು ಅಗೇನಸ್ಟ್ ದ ಕೆಥೋಲಿಯಲ್ ಕೆಥೋ ಸಾರಿ ಕೆಥೋಲಿಸಿಸಮ್ ಆ್ಯಂಡ್ ಫ್ರೆಂಚ್ ಪವರ್ ಸೊ ಇವರು ದಂಗೆ ಎದ್ದಿದ್ದ ಕಾರಣ ಏನಪ್ಪ ಅಂತಂದರೆ ಕೆಥೋಲಿಸಿಸಮ್ ಅಂತಂದರೆ ಏನು ಫ್ರೆಂಚ್ ಮಿಷನರೀಸ್ ಓಕೆ ಜನರನ್ನು ಕನ್ವರ್ಟ್ ಮಾಡುವಂಥದ್ದು ಕ್ರಿಶ್ಚಿಯಾನಿಟಿಗೆ ಅವುಗಳಾಗೇನಷ್ಟ ಮತ್ತು ಈ ಒಂದು ಫ್ರೆಂಚರ ಪವರದಾಗೇನಸ್ಟ್ ಅವರು ಇದು ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂಥವ್ರು ಯಾರು ಅಂದರೆ ನ್ಯೂಗೊ ಆನ್ ಮತ್ತು ಹಾಟಿಯನ್ ಓಕೆನಾ ಸೊ ಇವು ಆ್ಯಕ್ಚುಲಿ ಎರಡು ಪ್ರೊವಿನ್ಸಸ್ ಇವು ಈ ಪ್ರೊವಿನ್ಸಸ್ ವೇರ್ ಓವರ್ ಅ ಥೌಸಂಡ್ ಕ್ಯಾಥೊಲಿಕ್ಸ್ ವೆರ್ ಕಿಲ್ಡ್ ಈ ಪ್ರೊವಿನ್ಸಸ್ ಏನಾಗುತ್ತೆ ಸುಮಾರು ಸಾವಿರದಷ್ಟು ಈ ಕ್ಯಾಥೊಲಿಕ್ಸ್ ಏನಿರ್ತಾರಲ್ಲ ಮಿಷಿನರೀಸ್ ಅವರನ್ನು ಕೊಲೆ ಮಾಡಲಾಗುತ್ತೆ ಯಾರು ಮಾಡೋದು ವಿಯೆಟ್ನಾಮಿಸ್ ಮಾಡುವಂಥದ್ದು ಸೊ ಇಲ್ಲಿ ಯಾಕಂದರೆ ಈ ಫ್ರೆಂಚ್ ಮಿಷನರಿ ಏನು ಮಾಡಿದ್ರೆ ದೇ ಕನ್ವರ್ಟೆಡ್ ಅರೌಂಡ್ ತ್ರೀ ಲ್ಯಾಕ್ ಪೀಪಲ್ ಟು ಕ್ರಿಶ್ಚ್ಯಾನಿಟಿ ಕ್ರಿಶ್ಚಾನಿಟಿಗೆ ಸುಮಾರು ಮೂರು ಲಕ್ಷದಷ್ಟು ಜನರನ್ನ ಏನು ಮಾಡಿರ್ತಾರೆ ಇವರು ಕನ್ವರ್ಟ್ ಮಾಡಿರ್ತಾರೆ ಓಕೆನಾ ಇ ನೆಕ್ಸ್ಟ್ ಇಲ್ಲಿ ಧರ್ಮ ಅಂತ ಬಂದಾಗ ಯಾರು ಗಣ್ಯರು ಇರ್ತಾರಲ್ಲ ಎಜುಕೇಟೆಡ್ ಇರುವಂತಹ ಪೀಪಲು ಶ್ರೀಮಂತರು ಇರುವಂಥವ್ರು ವಿಯೆಟ್ನಾಮಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಚೈನೀಸ್ ಮತ್ತು ಕನ್ಫ್ಯೂಷಿಯನಿಸಮನ್ನು ಫಾಲೋ ಮಾಡ್ತಿರ್ತಾರೆ ಅದೇ ಅಲ್ಲಿರುವಂತಹ ರೈತರು ಏನು ಮಾಡ್ತಿರ್ತಾರೆ ಬುದ್ಧಿಸಮನ್ನು ಫಾಲೋ ಮಾಡ್ತಿರ್ತಾರೆ ಅದರ ಜೊತೆಗೆ ಅಲ್ಲಿರುವಂತಹ ಸಾಮಾನ್ಯ ಲೋಕಲ್ ಬಿಲೀಫ್ಸನ್ನು ಕೂಡ ಅವರು ಫಾಲೋ ಮಾಡ್ತಿರ್ತಾರೆ ಓಕೆನಾ ಸೊ ಅರ್ಥ ಏನು ಅದರ ಜೊತೆ ಜೊತೆಗೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಫ್ರೆಂಚರನ್ನು ಸಪೋರ್ಟ್ ಮಾಡ್ತಾರೆ ಇನ್ನು ಕೆಲವೊಂದಷ್ಟು ಜನ ಏನಿರ್ತಾರೆ ಅದರ ಅಗೇನಸ್ಟ್ ಕೂಡ ಇರ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಸೊ ಈ ರೀತಿಯಾಗಿ ಧಾರ್ಮಿಕ ಒಂದು ಚಳುವಳಿಯಾಗಿ ಹೊರಹೊಮ್ಮಿದ್ಯಾವುದಂತಂದರೆ ಹೂವು ಹಾವು ಹೇಳಿ ಓಕೆ ಎಚ್ ಓ ಎಚ್ ಎ ಓ ಅನ್ನುವಂಥ ಒಂದು ಚಳುವಳಿ ಸೊ ಇದರ ಫೌಂಡರ್ ಯಾರು ಅಂತಂದರೆ ಹ್ಯೂನ್ ಫೂಸೋ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಈತ ಇದರದ ಫೌಂಡರ್ ಆಗಿರ್ತಾನೆ ಸೊ ಏನು ಮಾಡ್ತಾರೆ ಆ್ಯಕ್ಚುಲಿ ಈ ಒಂದು ಕ್ರಿಶ್ಚ್ಯಾನಿಟಿಯ ವಿರುದ್ಧವಾಗಿ ಇವರು ಹೋರಾಡ್ತಾರೆ ಓಕೆ ಫ್ರೆಂಚರ ವಿರುದ್ಧವಾಗಿ ಇವರು ಹೋರಾಡುವಂಥದ್ದು ಈ ಮೂಮೆಂಟ್ ಏನಾಗುತ್ತೆ ಇಟ್ ಗೇನ್ಡ್ ದ ಪಾಪ್ಯುಲಾರಿಟಿ ಇನ್ ದ ಫರ್ಟೈಲ್ ಮೆಕಾಂಗ್ ಡೆಲ್ಟಾ ಏರಿಯಾ ಹಾಂ ಸೊ ಫರ್ಟೈಲ್ ಆಗಿರುವಂಥ ಒಂದು ಮೆಕಾಂಗ್ ಡೆಲ್ಟಾ ಏರಿಯಾದಲ್ಲಿ ಇದು ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಗಳಿಸುತ್ತೆ ಯಾಕಂದರೆ ಇಟ್ ಈಸ್ ಆ್ಯಂಟಿ ಫ್ರೆಂಚ್ ಆಗಿರುವಂಥದ್ದು ಓಕೆ ಸೊ ಫೌಂಡರ್ ಬಗ್ಗೆ ನಾವು ನೋಡಿದ್ವಿ ಫೌಂಡರ್ ಯಾರು ಅಂತ ಫೌಂಡರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ ಯಾಕಂದರೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ಈತ ಹ್ಯೂನ್ ಅನ್ ಸೊ ಅನ್ನುವಂಥವನು ಈ ಪರ್ಫಾರ್ಮ್ಡ್ ದ ಮಿರಾಕಲ್ಸ್ ಆ್ಯಂಡ್ ಹೆಲ್ಪ್ ದ ಪೂವರ್ ಓಕೆ ಸೊ ಕೆಲವೊಂದು ಪವಾಡಗಳನ್ನು ಮಾಡೋದು ಮ್ಯಾಜಿಕ್ಸನ್ನು ಮಾಡೋದ್ರ ಮುಖಾಂತರ ಇವನೇನು ಮಾಡ್ತಿರ್ತಾನೆ ಅಲ್ಲಿರುವಂತಹ ಪೂವರ್ ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಓಕೆ ಸೊ ಇವನೇನು ಮಾಡ್ತಾನೆ ಯೂಸ್ಲೆಸ್ ಆಗಿ ಮಾಡುವಂತಹ ಎಕ್ಸ್ಪೆಂಡಿಚರ್ ಅನಗತ್ಯವಾಗಿ ಮಾಡುವಂತಹ ಖರ್ಚು ಏನಿರುತ್ತಲ್ಲ ಸೊ ಫಾರ್ ಎಕ್ಸಾಂಪಲ್ ಬೈ ದಿ ಫ್ರೆಂಚ್ ಪೀಪಲ್ ಫ್ರೆಂಚ್ ಪೀಪಲ್ ಅವರು ಮಾಡುವಂಥ ಅನಗತ್ಯ ಖರ್ಚುಗಳನ್ನು ಇವನು ಕ್ರಿಟಿಸೈಸ್ ಮಾಡ್ತಾನೆ ಓಕೆ ಅದರ ಜೊತೆಗೆ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನ ವಧುಗಳನ್ನಾಗಿ ಮಾಡೋದು ಅಂದರೆ ಬಾಲ್ಯ ವಿವಾಹ ಅಂತ ನಾವು ಹೇಳ್ತೀವಲ್ಲ ಸೊ ಅದನ್ನು ಕ್ರಿಟಿಸೈಸ್ ಮಾಡ್ತಾನೆ ಅವರನ್ನು ಸೇಲ್ ಮಾಡುವಂಥದ್ದು ನೆಕ್ಸ್ಟ್ ಗ್ರಾಂಬ್ಲಿಂಗ್ ಓಕೆ ಜೂಜ್ ಆಡೋದು ಅಂತ ಹೇಳ್ತೀವಿ ಈಗ ಎಸ್ಪಿಟ್ ಅನ್ನುವಂಥದ್ದು ಒಂದು ಜೂಜು ಸೊ ಜೂಜ್ ಆಡುವಂಥದ್ದನ್ನು ಆ್ಯಂಡ್ ಆಲ್ಕೋಹಾಲ್ ಸೇವನೆಯನ್ನು ಅಫೀಮ್ ಸೇವನೆಯನ್ನು ಇದೆಲ್ಲವನ್ನು ಆತ ಏನು ಮಾಡ್ತಾನೆ ಅಪೋಸ್ ಮಾಡ್ತಾನೆ ಯಾರು ಹ್ಯೂನ್ಫೋಸು ಅನ್ನುವಂಥವನು ಸೊ ಈ ರೀತಿ ಆಗೋದರಿಂದ ಫ್ರೆಂಚರು ಏನೇನು ಮಾಡ್ತಾರಪ್ಪ ಅಂತಂದರೆ ಇವನ್ನ ಫ್ರೆಂಚ್ ಡಿಕ್ಲೇರ್ಡ್ ಹಿಮ್ ಆ್ಯಸ್ ಅ ಮ್ಯಾಡ್ ಓಕೆ ಅವನನ್ನು ಹುಚ್ಚ ಅಂತ ಹೇಳಿ ಕರೀತಾರೆ ಆ್ಯಂಡ್ ಕಾಲ್ಡ್ ಹಿಮ್ ದ ಮ್ಯಾಡ್ ಬೋನ್ಝೆ ಓಕೆ ಇವನನ್ನು ಏನಂತ ಕರೀತಾರೆ ಮ್ಯಾಡ್ ಬೋನ್ಸೆ ಅಂತ ಕರೀತಾರೆ ಅವನ ಹೆಂಸ್ರು ಓಕೆ ಮ್ಯಾಡ್ ಬೋನ್ಝೆ ಅಂತ ಕರೀತಾರೆ ಆ್ಯಂಡ್ ಸೆಂಟ್ ಹಿಮ್ ಟು ಮೆನ್ಸ್ ಮಾನಸಿಕ ಆಶ್ರಯ ತನ ಅಂದರೆ ಮೆಂಟಲ್ ಹಾಸ್ಪಿಟಲ್ ಅಂತ ಹೇಳ್ತೀವ ಆ ಥರ ಹೇಳ್ಬೋದು ಸೊ ಮೆಂಟಲ್ ಅಸೈಲಮ್ಗೆ ಅವನನ್ನು ಕಳಿಸುವಂಥದ್ದು ಆದರೆ ಇಂಟ್ರೆಸ್ಟಿಂಗಾಗಿ ಆಗಿ ಏನಾಗುತ್ತೆ ಅಂದರೆ ಅಲ್ಲಿರುವಂತಹ ಡಾಕ್ಟರ್ಸ್ ಇವ್ನ ಫಾಲೋವರ್ಸ್ ಆಗಿಬಿಡ್ತಾರೆ ಓಕೆ ಇನ್ ನೆಕ್ಸ್ಟ್ ಸೊ ಈ ಥರ ಆದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅವನನ್ನು ಫ್ರೆಂಚ್ ಡಾಕ್ಟರ್ಸ್ ಹತ್ರ ಕಳಿಸಿದ್ರೆ ಫ್ರೆಂಚರು ಅವನು ಏನು ಮಾಡ್ತಾರೆ ಫ್ರೆಂಚ್ ಡಾಕ್ಟರ್ಸ್ ಕೂಡ ಅವ್ನು ಫಾಲೋವರ್ಸ್ ಆಗಿಬಿಟ್ಟು ಇವನು ಮಾನಸಿಕವಾಗಿ ತುಂಬ ಸರಿಯಾಗಿನೇ ಇವನಿಗೆ ಇವನಿಗೇನು ಆಗಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಇದರಿಂದ ಫ್ರೆಂಚ್ ಡಾಕ್ಟರ್ಸ್ ಕೂಡ ಅದೇ ರೀತಿ ರಿಪೋರ್ಟ್ ಕೊಡೋದ್ರಿಂದ ಫ್ರೆಂಚರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಫ್ರೆಂಚ್ ಅಧಿಕಾರಿ ಅದಕ್ಕೆ ಅವರು ಏನು ಮಾಡ್ತಾರೆ ಅವನನ್ನು ಗಡಿಪಾರು ಮಾಡುವಂಥದ್ದು ಎಲ್ಲಿಗೆ ಲಾವೋಸ್ಗೆ ಅವನನ್ನು ಗಡಿಪಾರು ಮಾಡ್ತಾರೆ ಅವನ ಫಾಲೋವರ್ಸ್ ಯಾರ್ಯಾರು ಆಗಿರ್ತಾರಲ್ಲ ಅವರೆಲ್ಲರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಸಿಗೆ ಕಳಿಸುವಂಥದ್ದು ಓಕೆನಾ ಸೊ ನೆಕ್ಸ್ಟ್ ವಾಟ್ ಈಸ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಸೊ ಇದು ಜೈಲ್ ಥರನೇ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂದರೆ ಅವು ಒಂದು ರೀತಿ ಇದ್ದಂಗೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಪ್ರಕಾರ ಅವರನ್ನು ಟ್ರಯಲ್ ಮಾಡಿ ತಪ್ಪೋ ಸರಿನೋ ಅಂತ ತಿಳ್ಕೊಂಡು ಅವರನ್ನು ಜೈಲಿಗೆ ಹೋಗಿರಂಗಿಲ್ಲ ಯಾರು ಸುಮ್ಮನೆ ಅವರನ್ನು ಏನು ಮಾಡ್ತಾರೆ ಜೈಲಿಗೆ ಹಾಕ್ಬಿಡ್ತಾರೆ ಆ್ಯಂಡ್ ಅಲ್ಲಿ ಸಾಕಷ್ಟು ಏನು ಮಾಡಲಾಗುತ್ತೆ ಅವರಿಗೆ ಟಾರ್ಚರ್ ಕೊಡಲಾಗುತ್ತೆ ಬ್ರಿಟಲ್ ಟ್ರೀಟ್ಮೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಅವರನ್ನು ಸಾವು ಕೂಡ ಆಗ್ಬೋದು ಓಕೆ ಇದು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ನೆಕ್ಸ್ಟ್ ಈ ರೀತಿಯಾದಂತಹ ಮೂಮೆಂಟ್ಸ್ ಮೂಮೆಂಟ್ಸ್ ಲೈಕ್ ದಿಸ್ ಆಲ್ವೇಸ್ ಹ್ಯಾಡ್ ಅ ಕಾಂಟ್ರಡಿಕ್ಟರಿಲೇಷನ್ಶಿಪ್ ವಿತ್ ಮೇನ್ ಸ್ಟ್ರೀಮ್ ನ್ಯಾಷನಲಿಸಮ್ ಈ ರೀತಿಯಾದಂತಹ ಮೂಮೆಂಟ್ಸ್ ಚಳುವಳಿಗಳೇನಿರ್ತಾವಲ್ಲ ಯಾವಾಗಲೂ ಮೇನ್ ಸ್ಟ್ರೀಮ್ನೇ ನ್ಯಾಷನಲಿಸಮ್ ಅಂದರೆ ಮುಖ್ಯವಾಹಿನಿಯಲ್ಲಿ ಬರುವಂತಹ ರಾಷ್ಟ್ರೀಯತೆ ಏನಾಗಿರುತ್ತೆ ಆಗಿರುತ್ತೆ ವಿರೋಧವಾಗಿ ಕಾಣ್ತವೆ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಯಾವುದು ಮೇನ್ ಸ್ಟ್ರೀಮಲ್ಲಿರೋದು ಫಾರ್ ಎಕ್ಸಾಂಪ್ನಾ ಇದು ಯಾವುದು ಇಂಡಿಯನ್ ಕಾಂಗ್ರೆಸ್ ಹೌದಾ ಸೊ ಇಂಡಿಯನ್ ಕಾಂಗ್ರೆಸ್ ಮೇನ್ ಸ್ಟ್ರೀಮ್ ಆ ರೀತಿ ಅವ್ರ ದೇಶದಲ್ಲೂ ಕೂಡ ಒಂದು ಮೇನ್ ಸ್ಟ್ರೀಮ್ ರಾಷ್ಟ್ರೀಯತೆ ಅಂತ ಇರುತ್ತೆ ಮೇಯ್ನಾಗಿ ಹೋರಾಡುವಂಥವ್ರು ಇರ್ತಾರೆ ಅವರಿಗೆ ಈ ರೀತಿಯಾದಂತಹ ಮೂಮೆಂಟ್ಸ್ ಏನಾಗುತ್ತೆ ಒಂಥರ ವಿರೋಧವಾಗಿ ಕಾಣುತ್ತೆ ಯಾಕಂದರೆ ಅವ್ರು ಏನು ಮಾಡ್ತಿರ್ತಾರೆ ದೇ ಆರ್ ಲೈಕ್ ಅವ್ರ ಕೈಯಲ್ಲೇ ಯಾವಾಗಲೂ ಪವರ್ ಇರಬೇಕು ಅಂತ ಆಸೆ ಪಡುವಂಥವ್ರು ಇರ್ತಾರೆ ಓಕೆನಾ ಸೊ ಆ ಒಂದು ಕಾರಣಕ್ಕಾಗಿ ಇದು ಆಗಿರುತ್ತೆ ವೆಲ್ ಇಲ್ಲಿರೋದನ್ನು ಮಾತ್ರ ನಾನು ಹೇಳ್ತಿರ್ತೀನಿ ಅಂದರೆ ಎಕ್ಸ್ಟ್ರಾ ಇದು ಮಾಡಿ ಹೇಳ್ತಿರಲ್ಲ ಓಕೆನಾ ಸೊ ಮತ್ತು ನೀವು ಯಾಕೆ ಮ್ಯಾಮ್ ಕಾಂಗ್ರೆಸ್ಸನ್ನು ಇದು ಮಾಡಿದಿರಿ ಅಂತ ಹೇಳಲಿಕ್ಕೆ ಹೋಗ್ಬೇಡ್ರಿ ನಾವು ಸ್ವತಂತ್ರಕ್ಕಿಂತ ಮುಂಚೆ ಇರುವಂತಹ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಇನ್ನೆಕ್ಸ್ಟ್ ನಾವೇನು ನೋಡೋಣ ಅಂದರೆ ದ ವಿಷನ್ ಆಫ್ ಮಾಡರ್ನೈಝೇಷನ್ ಆಧುನಿಕತಾವಾದದ ದೃಷ್ಟಿ ಯಾರು ಸಪೋರ್ಟ್ ಮಾಡಿದ್ರು ಯಾರು ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ ಆಧುನಿಕತಾವಾದದ ದೃಷ್ಟಿ ಅಂತ ಬಂದಾಗ ಫಸ್ಟ್ ನಮ್ಮ ತಲೆಗೆ ಏನು ಕ್ವೆಶನ್ ಬರಬೇಕಪ್ಪ ಅಂತಂದರೆ ವಾಟ್ ಈಸ್ ಮಾಡರ್ನೈಸೇಷನ್ ಆಧುನಿಕತೆ ಅಂತಂದರೆ ಏನು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಜೊತೆಗೆ ರಾಷ್ಟ್ರೀಯತೆ ಅಂತಂದರೆ ಏನು ರಾಷ್ಟ್ರೀಯತೆ ಅಂತಂದರೆ ಏನು ಆಧುನಿಕತೆ ಅಂತಂದರೆ ಏನು ಸೊ ಆಧುನಿಕತೆ ಅಂತಂದರೆ ವೆಸ್ಟಲ್ಲಿರೋದನ್ನು ಕಾಪಿ ಮಾಡೋದೇ ಆಧುನಿಕತೆನಾ ಓಕೆನಾ ಸೊ ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಆದರೆ ಬೇರೆ ಬೇರೆ ಜನರದ್ದು ಏನಾಗುತ್ತೆ ಬೇರೆ ಬೇರೆ ಒಪಿನಿಯನ್ ಇರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡು ರೆಸ್ಪೆಕ್ಟ್ ಮಾಡಬೇಕು ಓಕೆನಾ ವೆಲ್ ಗೈಸ್ ಇನ್ ನೆಕ್ಸ್ಟು ಸೊ ಡಿಫ್ರೆಂಟ್ ಒಪಿನಿಯನ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ಕೆಲವೊಂದು ಇಂಟ್ರಿ ಸಾರಿ ಇಂಟಲೆಕ್ಚುಯಲ್ಸ್ ಅಂತ ನಾವೇನು ಕರಿತೀವಲ್ಲ ಅವ್ರನ್ನ ಅವರು ವಿಯೆಟ್ನಾಮಿ ಟ್ರೆಡಿಷನ್ನ ನಾವೇನು ಮಾಡಬೇಕು ಸ್ಟ್ರಾಂಗ್ ಮಾಡಬೇಕು ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ತಾರೆ ಅದು ಬಿಟ್ಟು ಇನ್ನು ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ನಾವು ವೆಸ್ಟರ್ನ್ ಕಲ್ಚರಿಂದ ಅಂದರೆ ಫ್ರೆಂಚರಿಂದ ನಾವೇನು ಮಾಡಬೇಕು ತಿಳ್ಕೊಳ್ಬೇಕು ಅವ್ರನ್ನ ಅಪೋಸ್ ಮಾಡೋದ್ರ ಜೊತೆಗೆ ಅವರು ಡೊಮಿನೇಷನ್ ನಮಗೆ ಬೇಡ ಆದರೆ ಅವರಿಂದ ನಾವು ಸಾಕಷ್ಟು ಥಿಂಗ್ಸನ್ನು ಕಲಿತು ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಇನ್ನು ಕೆಲವೊಂದಷ್ಟು ಜನ ಹೇಳ್ತಾರೆ ಓಕೆನಾ ಸೊ ಈ ರೀತಿಯಾಗಿ ಏನಾಗುತ್ತೆ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಹತ್ತೊಂಬತ್ತನೇ ಸೆಂಚುರಿಯಲ್ಲಿ ಏನು ಫ್ರೆಂಚ್ ಡೊಮಿನೇಷನ್ ಆಗಿನಷ್ಟು ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ ದಟ್ ವಾಸ್ ಆ್ಯಕ್ಚುಲಿ ಲೆಡ್ ಬೈ ದ ಕನ್ಫ್ಯೂಷನ್ ಸ್ಕಾಲರ್ ಆ್ಯಕ್ಟಿವಿಸ್ಟ್ ಫಾನ್ ಬಾಯ್ ಚಾವ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇವನ್ ಆ್ಯಕ್ಚುಲಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಧರ್ಮ ಅಂತ ಚೈನೀಸ್ ಓಕೆನು ಅಲ್ಲಿಂದ ಇನ್ಫ್ಲೂಯೆನ್ಸ್ ಅಂತವನು ಸೊ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಫ್ರೆಂಚರ್ ಈ ಒಂದು ಮೂಮೆಂಟಮ್ಮನ್ನು ಸ್ಟಾರ್ಟ್ ಮಾಡ್ತಾನೆ ಓಕೆ ನೆಕ್ಸ್ಟ್ ಸೊ ಹೀ ಆ್ಯಕ್ಚುಲಿ ಫಾರ್ಮ್ ದಿ ರೆವಲ್ಯೂಷನರಿ ಸೊಸೈಟಿಯನ್ನು ಫಾರ್ಮ್ ಮಾಡುವಂಥದ್ದು ಡೊಯ್ ಹೋಯ್ ಅಂತ ಕರಿತೀವನೋ ಅದಕ್ಕೆ ರೆವಲ್ಯೂಷ್ನರಿ ಸೊಸೈಟಿ ಹತ್ತೊಂಬತ್ತು ನೂರ ಮೂರರಲ್ಲಿ ಈತ ಫ್ರಾನ್ ಮಾ ಫಾರ್ಮ್ ಮಾಡ್ತಾನೆ ಆದರೆ ಅದಕ್ಕೆ ಹೆಡ್ಡಾಗಿ ಅವನೇನು ಮಾಡ್ತಾನೆ ಫ್ರಿನ್ಸ್ ಕ್ವಾಂಗ್ ಡೇ ಅನ್ನುವಂಥವ್ರನ್ನು ಏನು ಮಾಡುವಂಥದ್ದು ಸೆಲೆಕ್ಟ್ ಮಾಡುವಂಥದ್ದು ಓಕೆನಾ ಸೊ ವೆಲ್ ಇನ್ ನೆಕ್ಸ್ಟ್ ಈ ಥರ ಏನು ಮಾಡ್ತಾನೆ ಒಂದು ಬುಕ್ಕನ್ನು ಬರೀತಾನೆ ದ ಹಿಸ್ಟ್ರಿ ಆಫ್ ದ ಲಾಸ್ ಆಫ್ ವಿಯೆಟ್ನಾಮ್ ಅನ್ನುವಂಥದ್ದು ಓಕೆ ದ ಲಾಸ್ ಆಫ್ ವಿಯೆಟ್ನಾಮ್ ಅನ್ನುವಂಥದ್ದು ಒಂದು ಬುಕ್ ಇಟ್ ವಾಸ್ ರಿಟರ್ನ್ ಅಂಡರ್ ದ ಸ್ಟ್ರಾಂಗ್ ಇನ್ಫ್ಲೂಯೆನ್ಸಡ್ ಅಡ್ವೈಸ್ ಆಫ್ ದ ಚೈನೀಸ್ ರಿಫಾರ್ಮರ್ ಲಿಯಾಂಗ್ ಕಿಚೋ ಸೊ ಲಿಯಾಂಗ್ ಕಿಚೋ ಅನ್ನುವಂಥ ಒಬ್ಬ ಚೈನೀಸ್ ಸುಧಾರಕ ಬರ್ತಾನೆ ಆತನ ಒಂದು ಪ್ರಭಾವಕ್ಕೆ ಒಳಗಾಗಿ ಆತನ ಸಲಹೆಯ ಮೇರೆಗೆ ಈತ ಏನು ಮಾಡ್ತಾನೆ ಸಲಹೆಯನ್ನು ತಗೊಂಡು ದ ಲಾಸ್ ಆಫ್ ವಿಯೆಟ್ನಾಮ್ ಅನ್ನುವಂತಹ ಒಂದು ಬುಕ್ಕನ್ನು ಬರೆಯುವಂಥದ್ದು ಇದೇನಾಗುತ್ತೆ ಬುಕ್ ಇವತ್ತಿಗೂ ಕೂಡ ಆ್ಯಂಡ್ ಅಟ್ ದಟ್ ಟೈಮ್ ಅಂತಲೂ ಹೇಳ್ಬೋದು ವಿಯೆಟ್ನಾಮ್ ಮತ್ತು ಚೀನಾದಲ್ಲಿ ಸ್ಪ್ರೆಡ್ ಆಗಿರುವಂಥ ಅಥವಾ ಬೆಸ್ಟ್ ಸೆಲ್ಲರ್ ಬುಕ್ ಅಂತ ನಾವು ಹೇಳ್ತೀವಿ ಅದನ್ನು ನಾಟಕವಾಗಿ ಕೂಡ ಅವರು ಕನ್ವರ್ಟ್ ಮಾಡಿರುವಂಥದ್ದು ಸೊ ಇದರಲ್ಲಿ ಆತ ಎರಡು ತಿಂಗ್ಸ್ ಬಗ್ಗೆ ಕನೆಕ್ಟ್ ಮಾಡುವಂಥದ್ದು ಅಥವಾ ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಂದು ಲಾಸ್ ಆಫ್ ಸವರ್ನಿಟಿ ಓಕೆ ಒಂದು ಲಾಸ್ ಆಫ್ ಸವರ್ನಿಟಿ ಅಂದರೆ ಅವರ ದೇಶದ ಸಾರ್ವಭೌಮತ್ವ ಹೇಗೆ ನಷ್ಟ ಆಗ್ತಿದೆ ಅನ್ನುವಂಥದ್ದು ಇನ್ನೊಂದು ಸಿವಿಯರಿಂಗ್ ಟೈಸ್ ಆಫ್ ಸಾರಿ ಸೀವಿಯರಿಂಗ್ ಆಫ್ ಟೈಸ್ ವಿತ್ ಚೀನಾ ಚೀನಾ ಜೊತೆಗೆ ವಿಯೆಟ್ನಾಂ ಸಂಬಂಧ ಯಾವ ರೀತಿ ಹಾಳಾಗ್ತಾ ಹೋಗ್ತಾ ಇದೆ ಅನ್ನೋದು ಇವೆರಡನ್ನು ಆತ ಏನು ಮಾಡ್ತಾನೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಇನ್ನು ಅದರ ನಂತರ ಕೆ ಸಾಕಷ್ಟು ಜನ ನ್ಯಾಷನಲಿಸ್ಟ್ ಬರ್ತಾರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಭಿನ್ನ ಇವನಿಂದ ಇವ ಈತನಿಗಿಂತ ಭಿನ್ನವಾಗಿರುವಂಥ ಒಬ್ಬ ವ್ಯಕ್ತಿ ಫಾನ್ ಬಾಯ್ ಚೂ ಅನ್ನುವಂಥದ್ದು ಓಕೆನಾ ಸೊ ಈತನ ಸಾರಿ ಫಾನ್ ಚೂ ಅನ್ನುವಂಥವನು ಸೊ ಈತನನ್ನು ಕೂಡ ನಾವು ನೋಡುವಂಥದ್ದು ಓಕೆ ಫಾನ್ ಚೂ ಈತನನ್ನು ನಾವು ನೋಡ್ತೀವಿ ಇಲ್ಲಿ ಫಾನ್ ಚೂ ಟ್ರೀನ್ ಅಂತ ಹೇಳ್ಬೋದು ಈತ ಫಾನ್ ಬಾಯ್ ಚೂ ಈತ ಫಾಂಚು ಈಗ ನಾವು ನೋಡ್ತಾ ಇರುವಂಥದ್ದು ಸೊ ಫಾಂಚು ಅನ್ನುವಂತಹನ ನಾವು ನೋಡ್ತಾ ಇರ್ತೀವಿ ಓಕೆನಾ ಇವನೇನಾಗಿರ್ತಾನ ಅಂದರೆ ಹಿ ವಾಸ್ ಇಂಟೆನ್ಸ್ಲಿ ಹಾಸ್ಟೈಲ್ ಟು ದ ಮೊನ ಮೊನಾರ್ಕಿ ಓಕೆ ಈ ಒಂದು ರಾಜಪ್ರಭುತ್ವ ಅನ್ನೋದಕ್ಕೆ ಈತ ಏನಾಗಿರ್ತಾನೆ ರಾಜಪ್ರಭುತ್ವ ನಮಗೆ ಬೇಡ ಕಂಪ್ಲೀಟಾಗಿ ರಾಜಪ್ರಭುತ್ವ ಬೇಡ ನಾವೇನು ಮಾಡೋಣ ಡೆಮೋಕ್ರಟಿಕ್ ರಿಪಬ್ಲಿಕ್ಕನ್ನು ಮಾಡೋಣ ಓಕೆ ನಮ್ಮ ಭಾ ವಿಯೆಟ್ನಾಮಲ್ಲಿ ನಾವೇನು ಮಾಡೋಣ ಪ್ರಜಾಪ್ರಭುತ್ವ ಗಣರಾಜ್ಯವನ್ನು ಸ್ಥಾಪನೆ ಮಾಡೋಣ ಅನ್ನುವಂಥ ಒಪಿನಿಯನ್ನ ಫಾನ್ ಚೂದಿರುತ್ತೆ ಏನಾಗಿತ್ತು ಫಾನ್ ಬಾಯ್ ಚೂದು ಅವನು ಈ ಫ್ರಿನ್ಸ್ ಕೋಂಗ್ ಡೇ ಅಂತ ಏನು ಬರ್ತಾನಲ್ಲ ಅವನನ್ನೇ ಹೆಡ್ ಆಗಿಟ್ಕೊಂಡು ಆತ ಏನು ಮಾಡ್ತಾನೆ ರಿವಲ್ಯೂಷ್ನರಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ ಹೌದಾ ಅಂದರೆ ಅವನಿಗೆ ಮೊನಾರ್ಕಿ ಬೇಕು ಮೊನಾರ್ಕಿ ಅಂಡರಲ್ಲಿ ನಾವೇನು ಮಾಡೋಣ ಒಂದು ಡೆಮೋಕ್ರೆಟಿಕನ್ನು ಸ್ಥಾಪನೆ ಮಾಡೋಣ ಅನ್ನುವಂಥದ್ದು ಆತನದಾಗಿದ್ದರೆ ಇವೊಂದು ನಮ್ಮ ಕಂಟ್ರಿ ಕಂಪ್ಲೀಟಾಗಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಗಿರಬೇಕು ಅನ್ನುವಂಥದ್ದು ಈತನ ಒಪಿನಿಯನ್ ಆಗಿರುತ್ತೆ ಓಕೆ ಸೊ ಹಿ ಡಿಂಟ್ ವಾಂಟ್ ದ ಹೋಲ್ ಸೇಲ್ ರಿಜೆಕ್ಷನ್ ಆಫ್ ವೆಸ್ಟರ್ನ್ ಸಿವಿಲೈಸೇ ಓಕೆ ಸೊ ಈತ ಈತನಿಗೇನಿರುತ್ತೆ ಅಂತಂದರೆ ವೆಸ್ಟರ್ನ್ ಸಿವಿಲೈಸೇಷನನ್ನು ನಾವು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡೋದು ಬೇಡ ಪಾಶ್ಚಾತ್ಯ ನಾಗರಿಕತೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ನಾವೇನು ಮಾಡೋಣ ಕಲ್ತುಕೊಳ್ಳೋಣ ಓಕೆ ಕಲ್ತುಕೊಂಡು ನಾವೇನು ಮಾಡೋಣ ಒಂದು ಒಳ್ಳೆ ರೀತಿಯಾದಂತಹ ಡೆಮಾಕ್ರೆಟಿಕ್ ಕಂಟ್ರಿಯನ್ನು ಸ್ಥಾಪನೆ ಮಾಡೋಣ ಅನ್ನುವಂಥದ್ದು ಈತನ ಒಪೀನಿಯನ್ ಹಿ ಡಿಮ್ಯಾಂಡೆಡ್ ದ ಲೀಗಲ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇವನೇನು ಮಾಡ್ತಾನೆ ಕಾನೂನುಬದ್ಧವಾಗಿರುವಂತಹ ಶಿಕ್ಷಣವನ್ನು ಇವನೇನು ಮಾಡ್ತಾನೆ ವಿಯೆಟ್ನಾಮೀಸ್ಗೆ ಡಿಮ್ಯಾಂಡ್ ಮಾಡ್ತಾನೆ ಓಕೆನಾ ಯಾಕಂದರೆ ನಾವು ಆಲ್ರೆಡಿ ಓದಿದ್ವಿ ಇವ್ರಿಗೇನು ಮಾಡ್ತಾ ಇದ್ದಾರೆ ಶಿಕ್ಷಣವನ್ನು ಕೊಟ್ಟು ಫೇಲ್ ಮಾಡ್ತಾ ಇರ್ತಾರೆ ಹೌದಾ ಸೊ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ಆತ ಡಿಮ್ಯಾಂಡ್ ಮಾಡೋದು ಅದರ ಜೊತೆಗೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಮತ್ತು ಇಂಡಸ್ಟ್ರೀಸ್ ಕೈಗಾರಿಕೆ ಮತ್ತು ಕೃಷಿ ಇವು ಎರಡರಲ್ಲೂ ಕೂಡ ಏನಾಗಬೇಕು ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕು ಬೆಳವಣಿಗೆ ಆಗಬೇಕು ಅನ್ನೋದನ್ನು ಕೂಡ ಇದು ಒಂದು ಈ ಡಿಮ್ಯಾಂಡ್ ಆಗಿರುತ್ತೆ ಓಕೆನಾ ಇನ್ ನೆಕ್ಸ್ಟ್ ಅದರ್ ವೇಸ್ ಆಫ್ ಬಿಕಮಿಂಗ್ ಮಾಡರ್ನ್ ಜಪಾನ್ ಮತ್ತು ಚೀನಾದ ಎಕ್ಸಾಂಪಲನ್ನ ಇಲ್ಲಿ ಕೊಡುವಂಥದ್ದು ಬೇರೆ ವೇಸ್ ಏನು ಬೇರೆ ದಾರಿಗಳೇನು ಆಧುನಿಕತೆಯನ್ನು ಹೊಂದಲಿಕ್ಕೆ ಅನ್ನುವಂಥದ್ದು ಇದರಲ್ಲಿ ಬರುವಂಥದ್ದು ಟ್ವೆಂಟಿಯತ್ ಸೆಂಚುರಿಯಲ್ಲಿ ಒಂದು ಏನಾಗುತ್ತೆ ಗೋ ಈಸ್ಟ್ ಮೂಮೆಂಟ್ ಅಂತ ಬರುತ್ತೆ ಓಕೆನಾ ಸೊ ಗೋ ಈಸ್ಟ್ ಮೂಮೆಂಟೇ ಇದು ಸಾಕಷ್ಟು ಪಾಪ್ಯುಲರ್ ಆಗುತ್ತೆ ಆ ಟೈಮಲ್ಲಿ ಯಾಕಂದರೆ ಸುಮಾರು ಮುನ್ನೂರು ಜನರಷ್ಟು ಸ್ಟೂಡೆಂಟನ್ನು ಅವ್ರು ಏನು ಮಾಡ್ತಾರೆ ಕಲೀಲಿಕ್ಕೆ ಓಕೆ ಸೊ ಗೋ ಈಸ್ಟ್ ಅಂದರೆ ಈಸ್ಟಿಗೆ ಹೋಗಿಬಿಟ್ಟು ಅಲ್ಲಿ ಇರುವಂತಹದ್ದನ್ನು ಇವರು ಏನು ಮಾಡೋದು ಯಾವುದು ಆಧುನಿಕ ಇದೆ ಮಾಡರ್ನ್ ಇದೆ ಅದೆಲ್ಲವನ್ನು ಕಲ್ಕೊಂಡು ಬರೋದು ಅಲ್ಲಿ ಕಲಿತು ಅದನ್ನು ಇಲ್ಲಿ ತೊಗೊಂಡು ಬಂದು ಅಪ್ಲೈ ಮಾಡೋದು ಓಕೆನಾ ಈ ರೀತಿಯಾದಂಥ ಒಂದು ಮೂಮೆಂಟ್ ಯಾವುದಂದರೆ ಗೋ ಈಸ್ಟ್ ಮೂಮೆಂಟ್ ಸುಮಾರು ಮುನ್ನೂರು ಜನರಷ್ಟು ಸ್ಟೂಡೆಂಟ್ಸ್ ಏನಾಗ್ತಾರೆ ಜಪಾನಿಗೆ ಹೋಗ್ತಾರೆ ಇಟ್ ಈಸ್ ಟು ಡ್ರೈವ್ ಔಡ್ ದ ಫ್ರೆಂಚ್ ಫ್ರಾಮ್ ವಿಯೆಟ್ನಾಮ್ ಓಕೆ ಸೊ ಅಲ್ಲಿರುವಂಥದ್ದನ್ನ ಕಲ್ತ್ಕೊಂಡು ಬಂದು ನಮ್ಮ ದೇಶದಲ್ಲಿ ತಮ್ಮ ಅಂದರೆ ವಿಯೆಟ್ನಾಮ್ ದೇಶದಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರೇನು ಮಾಡೋದು ಬಾಕಿ ಎಲ್ಲ ಜನರನ್ನು ಎಜುಕೇಟೆಡ್ ಮಾಡೋದು ಆ್ಯಂಡ್ ಫ್ರೆಂಚರನ್ನು ತಮ್ಮ ದೇಶದಿಂದ ಓಡಿಸುವಂಥದ್ದು ಓಕೆನಾ ಆ್ಯಂಡ್ ಆಲ್ಸೋ ಓವರ್ ಥ್ರೋ ದ ಪಪ್ಪೆಟ್ ಎಂಪರರ್ ಆ್ಯಂಡ್ ಎಸ್ಟಾಬ್ಲಿಷ್ ದ ನ್ಯೂಜನ್ ಡೈನಾಸ್ಟಿ ಸೊ ಈ ಪಪ್ಪೆಟ್ ಎಂಪರರ್ ಯಾರು ಇರ್ತಾರಲ್ಲ ಅಂದರೆ ಕೈಗೊಂಬೆಯಾಗಿ ಫ್ರೆಂಚರ ಕೈಗೊಂಬೆಯಾಗಿ ವರ್ಕ್ ಮಾಡ್ತಾ ಇರುವಂತಹ ಚಕ್ರವರ್ತಿಯನ್ನು ತೆಗೆದು ಹಾಕಿಬಿಟ್ಟು ಅವ್ರೇನು ಮಾಡೋದು ನ್ಯೂಜೆಂಡ್ ಡೈನಾಸ್ಟಿಯನ್ನು ಪುನಃ ಸ್ಥಾಪನೆ ಮಾಡುವಂಥದ್ದನ್ನ ತಲೆಯಲ್ಲಿಟ್ಕೊಂಡಿರ್ತಾರೆ ಓಕೆನಾ ಸೊ ಈ ರೀತಿಯಾಗಿ ಅವ್ರೇನು ಮಾಡ್ತಾರೆ ಸುಮಾರು ಜನ ಸ್ಟೂಡೆಂಟ ಜಪಾನ್ ಚೀನಾ ಹೀಗೆಲ್ಲ ಹೋಗ್ತಾರೆ ಅಲ್ಲಿ ಏನು ಮಾಡ್ತಾರೆ ರೀಸ್ಟೋರೇಷನ್ ಸೊಸೈಟಿ ಅಂತ ಹೇಳಿ ಒಂದು ಫಾರ್ಮ್ ಮಾಡ್ಕೋತಾರೆ ಸುಮಾರು ಹತ್ತೊಂಬತ್ತು ನೂರ ಎಂಟರಲ್ಲಿ ಏನಾಗುತ್ತೆ ರೀಸ್ಟೋರೇಷನ್ ಸೊಸೈಟಿ ಅಂದರೆ ಮರುಸ್ಥಾಪನೆ ಮಾಡುವಂಥದ್ದು ಸ್ಥಾಪನೆ ಮಾಡುವಂಥದ್ದು ಮರಳಿ ಪಡೆದುಕೊಳ್ಳುವಂತಹ ಒಂದು ಸೊಸೈಟಿ ಇದು ಎಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಆದರೆ ಜಪಾನದ ಒಬ್ಬ ಆಂತರಿಕ ಸಚಿವಾಲಯ ಏನಿರುತ್ತಲ್ಲ ಮಿನಿಸ್ಟ್ರಿ ಆಫ್ ಇಂಟೀರಿಯರ್ ಏನು ಮಾಡ್ತಾರೆ ಇವರನ್ನು ಹೊರಗೆ ಹಾಕ್ತಾರೆ ಅದನ್ನು ಮುಂದುವರಿಯಲಿಕ್ಕೆ ಅವರು ಬಿಡೋದಿಲ್ಲ ಓಕೆನಾ ಇನ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಚೀನಾದಲ್ಲಿ ಚೀನಾದ ಬಗ್ಗೆ ಈಗ ನೋಡ್ತಾ ಇರುವಂಥದ್ದು ಚೀನಾದಲ್ಲಿ ಏನಾಗುತ್ತೆ ಲಾಂಗ್ ಎಸ್ಟಾಬ್ಲಿಷ್ಡ್ ಮೊನಾರ್ಕಿ ಇನ್ ಚೀನಾ ವಾಸ್ ಓವರ್ ಥ್ರೋನ್ ಅಂದರೆ ಸುಮಾರು ದಿನದಿಂದ ಅಲ್ಲಿರುವಂತಹ ಒಂದು ರಾಜಪ್ರಭುತ್ವವನ್ನು ಅವರು ಏನು ಮಾಡ್ತಾರೆ ಚೀನಾದ ಜನರು ಅದನ್ನು ಕಿತ್ತಾಕ್ಬಿಟ್ಟು ಅಲ್ಲಿ ರಿಪಬ್ಲಿಕ್ ಎಸ್ಟಾಬ್ಲಿಷ್ ಆಗುತ್ತೆ ಓಕೆ ಸೊ ಅಲ್ಲಿ ರಿಪಬ್ಲಿಕ್ ಗಣರಾಜ್ಯ ಎಸ್ಟಾಬ್ಲಿಷ್ ಆಗುತ್ತೆ ಇದರಿಂದ ವಿಯೆಟ್ನಾಮಲ್ಲಿರುವಂತಹ ಜನ ಇನ್ಫ್ಲೂಯೆನ್ಸ್ ಆಗುವುದು ದ ವಿಯೆಟ್ನಾಮೀಸ್ ಏನಾಗ್ತಾರೆ ದೇ ಆರ್ ಇನ್ಸ್ಪೈರ್ಡ್ ಬೈ ದೀಸ್ ಇದರಿಂದ ಇನ್ಸ್ಪೈರ್ ಆದಂತಹ ವಿಯೆಟ್ನಾಮಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ದೇ ಆರ್ಗನೈಸ್ಡ್ ದ ಅಸೋಸಿಯೇಷನ್ ಫಾರ್ ದಿ ರೀಸ್ಟೋರೇಷನ್ ಆಫ್ ವಿಯೆಟ್ನಾಂ ವಿಯೆಟ್ನಾಮನ್ನು ರೀಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವ್ರು ಏನು ಮಾಡ್ತಾರೆ ಒಂದು ಅಸೋಸಿಯೇಷನನ್ನು ಅವರು ಫಾರ್ಮ್ ಮಾಡ್ಕೊಳ್ತಾರೆ ಏನಂತ ವಿಯೆಟ್ನಾಂ ಫು ಹೋಯ್ ಅಂತ ಹೇಳಿ ಓಕೆ ಅದರ ನೇಮ್ ಅದು ಕ್ಯೂ ಆನ್ ಫು ಹೋಯ್ ಸೊ ಇದನ್ನು ಫಾರ್ಮ್ ಮಾಡಿಕೊಳ್ಳುವಂಥದ್ದು ಏನಾಗುತ್ತೆ ಇದರಿಂದ ಹೆಲ್ಪ್ ಆಗುತ್ತೆ ಏನು ಹೆಲ್ಪ್ ಆಗುತ್ತೆ ಚೀನಾದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಇವ್ರ ಮೇಲೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿರುವಂತಹ ನೇಚರ್ ಆಫ್ ದ ಆ್ಯಂಟಿ ಫ್ರೆಂಚ್ ಇಂಡಿಪೆಂಡೆಂಟ್ ಮೂಮೆಂಟೇ ಚೇಂಜ್ ಆಗಿಬಿಡತ್ತೆ ಸೊ ಏನು ನೇಚರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಮುಂಚೆ ಏನಿತ್ತು ಕೆಲವೊಂದಷ್ಟು ಜನರ ಮೈಂಡಲ್ಲಿ ಮೊನಾರ್ಕೆಯನ್ನು ನಾವು ಇಟ್ಕೊಳ್ಳೋಣ ನಮ್ಮ ದೇಶದಲ್ಲಿ ಇಟ್ಕೊಂಡು ಅವರ ಅಂಡರಲ್ಲಿ ನಾವು ಸ್ವತಂತ್ರವನ್ನು ಗಳಿಸಿ ಇರೋಣ ಇರುತ್ತೆ ಆದರೆ ಈಗ ಆ ಒಂದು ನೇಚರ್ ಏನಾಗುತ್ತೆ ಕಂಪ್ಲೀಟ್ಲಿ ಚೇಂಜ್ ಆಗಿ ನಮಗೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಬೇಕು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕುತ್ಕೊಳ್ಳುತ್ತೆ ಓಕೆ ಸೊ ಈ ರೀತಿಯಾಗಿ ಇನ್ಫ್ಲೂಯೆನ್ಸ್ ಯಾರಿಂದ ಇವರು ಚೈನಲ್ಲಿ ಚೀನಾದಲ್ಲಿ ಆಗಿರುವಂತಹ ಒಂದು ಬದಲಾವಣೆಯಿಂದ ಓಕೆನಾ ಇದು ನೀವು ನೆನ್ಪಿಟ್ಕೊಳ್ಬೇಕು ವೈ ಅಂತ ಹೇಳಿ ಸೊ ಆಬ್ಜೆಕ್ಟಿವ್ ಏನಾಗ್ಬಿಡುತ್ತೆ ಇವಾಗ ಆಬ್ಜೆಕ್ಟಿವ್ ಬೇಕಾ ಇವರದ್ದು ಧ್ಯೇಯ ಏನಾಯಿತು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಇತ್ತು ಮುಂಜೆ ಸಾಂವಿಧಾನಿಕ ರಾಜಪ್ರಭುತ್ವ ಅಂತ ಹೇಳಿದ್ದಿದ್ದು ಇವಾಗೇನಾಯಿತು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಯಿತು ಅಂದರೆ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಅಂತ ಹೇಳಿ ಇವ್ರದು ಆಬ್ಜೆಕ್ಟಿವಿ ಚೇಂಜ್ ಆಗಿ ಹೋಗ್ಬಿಡುತ್ತೆ ದೇಹ ಚೇಂಜ್ ಆಗುತ್ತೆ ಸೊ ಹೊಸ ಲೀಡರ್ಶಿಪ್ ಇಲ್ಲಿ ಹುಟ್ಕೊಳತ್ತೆ ಇದು ಇಲ್ಲಿ ಆಗುವಂತಹ ಬದಲಾವಣೆಗಳು ಓಕೆನಾ ಸೊ ವೆಲ್ ಗೈಸ್ ಇಲ್ಲಿಗೇನಾಯಿತು ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಮತ್ತು ನೆಕ್ಸ್ಟಲ್ಲಿ ನಾವೇನು ಮಾಡೋಣ ಸಿಕ್ಸ್ ಮತ್ತು ಸೆವೆನನ್ನು ನೋಡೋಣ ಸಿಕ್ಸನ್ನು ಒಂದು ಪಾರ್ಟಲ್ಲಿ ನೋಡೋಣ ತುಂಬ ಸ್ವಲ್ಪ ದೊಡ್ಡದಿದೆ ಅದು ಒಂದು ಸೆವೆನ್ ಸಿಕ್ಸ್ ಪೇಜ್ ಇರೋದ್ರಿಂದ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅದಾದಮೇಲೆ ಸೆವೆನ್ ಮತ್ತು ಏಯ್ಟನ್ನು ಸೇರಿಸ್ಬಿಟ್ಟು ಇನ್ನೊಂದು ಪಾರ್ಟ್ ಮಾಡ್ತೀನಿ ಅಷ್ಟಾದರೆ ನಿಮ್ದೇನಾಗುತ್ತೆ ಇದು ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ ಓಕೆನಾ ಸೊ ವೆಲ್ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯೂಸ್ ಆಗುತ್ತೆ ಶೇರ್ ಮಾಡೋದ್ರಿಂದ ನಿಮ್ಮ ಉಳಿದಿರುವಂತಹ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಲಾಕ್ಡೌನ್ ಇದೆ ಅಂತ ಹೇಳಿಬಿಟ್ಟು ಯಾರು ದಯವಿಟ್ಟು ಓದೋದನ್ನು ಬಿಟ್ಟು ಕೂತ್ಕೊಳ್ಬೇಡಿ ಯಾಕಂದರೆ ಅವಕಾಶ ಬಂದಾಗ ಅದನ್ನು ಕ್ಯಾಚ್ ಮಾಡ್ಕೊಳ್ಬೇಕು ಹೊರತು ಅವಕಾಶ ಬರೋವರೆಗೂ ಕಾಯ್ತಾ ಯಾವತ್ತೂ ಕೂತ್ಕೊಳ್ಬಾರ್ದು ಅರ್ಥ ಆಯ್ತಾ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಎಕ್ಸಾಮನ್ನು ಬರೀತಾ ಇದ್ದೀವಿ ಅಂದರೆ ಅದಕ್ಕೆ ಇವತ್ತಿಂದಾನೆ ಪ್ರಿಪ್ರೇಷನ್ ಮಾಡಿ ಓಕೆ ಇವತ್ತಿಂದನೇ ಪ್ರಿಪ್ರೇಷನ್ ಮಾಡಿ ಸೊ ದಾಟ್ ಆ ಎಕ್ಸಾಮ್ ಬಂದ ತಕ್ಷಣ ನೀವೇನು ಮಾಡ್ತೀರಾ ಬರೆದು ಪಾಸಾಗಿ ದಾಟೋಗಿಬಿಡ್ತೀರಾ ಅದು ಎಕ್ಸಾಮ್ ಬಂದು ಅಪ್ಲೈ ಅಪ್ಲಿಕೇಶನ್ ಹಾಕಿ ಆದಮೇಲೆ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ಕಾಯಲಿಕ್ಕೆ ಹೋಗಬೇಡಿ ಓಕೆ ಸೊ ವೆಲ್ ಗೈಸ್ ಕೊರೋನಾ ಇರೋದರಿಂದ ದಯವಿಟ್ಟು ಎಲ್ಲರೂ ಮನೆಯಲ್ಲಿರಿ ಬಿ ಸೇಫ್ ಓಕೆ ಹ್ಯಾವ್ ಅನ್ ಐ ಸ್ಟೇ ಆ ಹೆಡ್ ಅಗೇನ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಥ್ಯಾಂಕ್ ಯು